ನಾನು ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀನಿ. ಯಾಕೆ ಅಂದರೆ ಸೊ ಅದನ್ನು ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನೋ ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ. ಅದು ಅವ್ರಿಗೆ ಬಿಟ್ಟು ವಿಚಾರ, ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ. ಈಗ ನಿನ್ನೆ ನಾನು ನೋಡಿದೆ ಅದ್ರ ಬಗ್ಗೆ, ಇಲ್ಲಿವರೆಗೆ ಯಾವತ್ತು ಒಂದು ದಿವಸ ಕುಮಾರಸ್ವಾಮಿಯವ್ರು ಮಾತಾಡಿದ್ದೆಲ್ಲ ನೋಡಿದ್ದೀವಿ. ಈಗಲೂ ಅವರು ಅದನ್ನ ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಕುಮಾರಸ್ವಾಮಿಯವರಿಗೆ, ಸೊ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು, ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೇದು ಮಾಡಲಿ. ಭಾಳಷ್ಟು ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಇದೇನು ಮಾ ಅಪರಾಧ ಅಲ್ಲ ಮಂಟಕ್ಕೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಇಷ್ಟಾದರೂ ಸರ್, ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತನಿಖೆಗೆ ಒಳಪಡಿಸಿ ಅವರ ಮಾತಾಡಿದ್ದಾರೆ. ಒಂದು ನಿಮಿಷ ಕೇಳಿರಿ, ಅದಕ್ಕೆ ನಾನು ಮಾತಾಡೋದು ಬೇಡ ಅಂತ ತೀರ್ಮಾನ. ಯಾಕೆ ಹೇಳಿ ಈ ಥರದ ಮಾತು? ಸೊ ಮಾಡ್ದೊಂದು ತಪ್ಪಲ್ಲ, ಆ ಕುಟುಂಬನ ಬೀದಿಗೆ ತಂದೊಂದು ತಪ್ಪಲ್ಲ, ವಿಡಿಯೋ ಮಾಡ್ದೊಂದು ತಪ್ಪಲ್ಲ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತೋ ಅದು ಯಾರ್ದು ತಪ್ಪಲ್ಲ, ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ ಅದನ್ನು ಮಾಡಲಿ, ಕ್ರಮನ ಬೇಡ ಅಂತ ಹೇಳಲ್ಲ ನಾವು. ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋಗಿ ಮಾತಾಡ್ತಾರಲ್ಲ, ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ. ದಯಮಾಡಿ ಬಿಟ್ಬಿಡಿ, ಈ ವಿಚಾರ ಬೇಡ. ಸೊ ಏನಾರ ಮಾತಾಡ್ಕೊಳ್ಳಿ. ಈಗ ಕುಮಾರಸ್ವಾಮಿಯವರಿಗೆ ನಾನು ಯಾವುದಾದ್ರು ರೈತರ ಪರವಾದ ವಿಚಾರ ಬಂದರೆ ಮಾಡ್ತೀನಿ, ಇಂಥ ವಿಚಾರಗಳಲ್ಲಿ ಕುಮಾರಸ್ವಾಮಿಯವರಿಗೆ ನಾನು ಕೌಂಟರ್ ಮಾಡೋಕ್ಕೆ ಹೋಗಲ್ಲ. ತೀರ್ಮಾನ ನಾವು ಇಲ್ಲ ಕುದುರೆ ಮೇಯಿಸ್ತಾ ಇದ್ದೀವಿ, ಕತ್ತೆ ಮೇಯಿಸೋ, ಅದಕ್ಕಿಂತ ಇನ್ನೇನೋ ರೈತರ ಮೇಯಿಸಿ ರೈತರ ವಿಚಾರಕ್ಕೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ. ಪಾಪ ಇವರೆಲ್ಲ ಭಾಳ ದೊಡ್ಡ ಸಾಧನೆ ಮಾಡಿದ್ರು, ಈಗ ಏನಾಗುತ್ತೆ ಇವರಿಗೆಲ್ಲ ಉತ್ತರ ಕೊಡೋದಕ್ಕಿಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಂದು ಉತ್ತಮ, ಕಡೆಗಣಿಸತಕ್ಕಂಥದ್ದೇ ಉತ್ತಮ. ಏನು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರೆ, ಸೊ ಅಸಹ್ಯ ಆಗುತ್ತೆ. ಯಾವ ವಿಚಾರದಲ್ಲಿ ಎಷ್ಟು ಮಾತಾಡಬೇಕು ಅಂತ, ಅವರು ಇಡೀ ದೇಶದಲ್ಲಿ ಇಂಥದ್ದು ವಿಚಾರ ಬಂದಾಗ ಖಂಡಿಸ್ತಕ್ಕಂಥವ್ರು ಇವತ್ತು. ಸೊ ಕೋಯಲೇಷನ್ ಮಾಡ್ಕೊಂಡು ಇದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ನಿಂತಿದ್ದಾರೆ. ಸೊ ಇದನ್ನು ಬಿಟ್ಬಿಡಿ ಅವ್ರಿಗೆ ಸ್ವಲ್ಪ ನೋಡಿ ನೋಡಿ. ಇಷ್ಟೊತ್ತಿಗೆ ಅವರು ಪಾಸ್ಪೋರ್ಟ್ ರದ್ದು ಮಾಡಬೇಕಾಗಿತ್ತು. ಸೊ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆಗಳ ಮೂಲಕ, ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೂಚನೆ ಕೊಟ್ಟು ಕರೆಸುವಂಥ ಪ್ರಯತ್ನ ಮಾಡಬೇಕಾಯಿತು. ಅವನ್ನೆಲ್ಲವೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಕಿ ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಂದು. ಸೊ ಎಲ್ಲ ಒಂದಲ್ಲ ಒಂದು ರೀತಿ ಅವರು ಸಂಪೂರ್ಣವಾಗಿ, ಸೊ ಜನತಾದಳ ಮತ್ತು ಬಿ ಜೆ ಪಿಯವರು ಇಬ್ಬರೂ ನಿಂತ್ಕೊಂಡು ಪ್ರಜ್ವಲ್ನ ಸೇವ್ ಮಾಡ್ತಾ ಇದ್ದಾರೆ. ಸೊ ಅವರು ಏನು ಬೇಕೋ ಮಾಡಲಿ, ಜನ ತೀರ್ಮಾನ ತಗೋತಾರೆ. ಸೊ ನಮ್ಮ ಜವರೇಗೌಡರು ನೈತಿಕವಾಗಿ ಆ ಕುಟುಂಬಗಳು ಇವತ್ತು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಇವತ್ತು ಸಮಾಜಕ್ಕೆ ಏನು ನೋವಾಗಿದೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಏನು ಬೇಕಿಲ್ಲ. ಪನಿಷ್ಮೆಂಟ್ ಆಗೋದು ಕ್ರಮ ಆಗೋದು ಅದು ಬೇರೆ ವಿಚಾರ. ಆದರೆ ಈ ಘಟನೆಯಿಂದ ಏನು ನೊಂದಿದ್ದಾರೆ, ಜನರಿಗೆ ಏನು ತಲೆ ಬಗ್ಗಿಸ್ತಕ್ಕಂಥ ವಿಚಾರ ಆಗಿದೆ. ಅದಕ್ಕಿಂತ ಮತ್ತೇನು ಇದರಲ್ಲಿ ವಾದ ವಾಗ್ವಾದ ಡಿಪೆಂಡ್ ಮಾಡ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನಾವು ಮಾತಾಡೋದು, ನಮ್ಮ ಬಗ್ಗೆ ಅವ್ರು ಮಾತಾಡೋದು, ಡಿವೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.